ವೀಕ್ಷಕರೇ ಅಮೋಗ್ ವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್ ಏನಿದೆ ನೋಡೋಣ. ಸಾಗುವಳಿ ಚೀಟಿ ನೀಡಬೇಕು, ಹಕ್ಕುಪತ್ರ ವಿತರಣೆ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಬಹುಜನ ಸಮಾಜ ಪಕ್ಷ ವತಿಯಿಂದ ಉಪವಿಭಾಗಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಅಂಬೇಡ್ಕರ್ ಭವನದಿಂದ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಪಕ್ಷದ ಮುಖಂಡರು ಕಾರ್ಯಕರ್ತರು ಸರ್ಕಾರಗಳು ಬದಲಾದರೂ ಜನರ ಸಮಸ್ಯೆ ಪರಿಹಾರವಾಗಿಲ್ಲ ಎಂದು ದೂರಿದರು. ರಾಜ್ಯದಲ್ಲಿ ಸುಮಾರು 25 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಸರ್ಕಾರಿ ಜಮೀನಿನಲ್ಲಿ 50 ವರ್ಷದಿಂದ ಸಾಗುವಳಿ ಮಾಡುತ್ತಿವೆ. ಇವರಿಗೆ ಸಾಗುವಳಿ ಚೀಟಿ ನೀಡಬೇಕು. ಸರ್ಕಾರಿ ಜಮೀನಿನಲ್ಲಿ ಮನೆ ಗುಡಿಸಲು ಕಟ್ಟಿಕೊಂಡವರಿಗೆ 94C ಗ್ರಾಮೀಣ 94CC ಅಡಿ ಸಕ್ರಮಗೊಳಿಸಿ ಹಕ್ಕುಪತ್ರ ನೀಡಬೇಕು. ಕಂದಾಯ ಸಚಿವ ಆರ್ ಅಶೋಕ್ ಅಧ್ಯಕ್ಷತೆಯಲ್ಲಿ ಗೋಮಾಳವನ್ನು ಖಾಸಗಿಯವರಿಗೆ ಮಾರಾಟ ಮಾಡಲು ರಚಿಸಿರುವ ಉಪಸಮಿತಿಯನ್ನು ರದ್ದುಗೊಳಿಸಬೇಕು. ಪರಿಶಿಷ್ಟ ಜಾತಿ ವರ್ಗ ಭೂ ಪರಭಾರೆ ನಿಷೇಧ ಕಾಯ್ದೆಯ ಮುಖ್ಯ ಭಾಗವನ್ನು ನಿಷ್ಕ್ರಿಯಗೊಳಿಸಿ ಸರ್ವೋಚ್ಚ ನ್ಯಾಯಾಲಯ ನೀಡಿರುವ ತೀರ್ಪಿಗೆ ತಿದ್ದುಪಡಿ ಮಾಡಿ ಭೂಮಿ ಹಕ್ಕು ಒದಗಿಸಬೇಕು. ಅಂಬೇಡ್ಕರ್ ಭಾವಚಿತ್ರಕ್ಕೆ ಅಪಮಾನ ಮಾಡಿದ ರಾಯಚೂರು ಜಿಲ್ಲಾ ನ್ಯಾಯಾಧೀಶರನ್ನು ಸೇವೆಯಿಂದ ವಜಾಗೊಳಿಸಿ ಬಂಧಿಸಬೇಕು. 18 ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಉಪವಿಭಾಗಾಧಿಕಾರಿ ಮೂಲಕ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಲಾಯಿತು. ಈಗ ನಾವು ಸರ್ಕಾರ ಮುಂದೆ ನಮ್ಮ ಬೇಡಿಕೆಗಳಲ್ಲಿ ಏನೇನು ಇರ್ತಾ ಇದೀವಿ ಈಗಾಗಲೇ ನಮ್ಮ ಬ್ರದರು ನಮ್ಮ ನಾಗಣ್ಣನವರು ಹೇಳಿದ್ದಾರೆ. ಆದರೂ ನಾವು ತಮ್ಮಂದೇನು ಹೇಳ್ತಾ ಇದ್ವು. ಈಗ ನಿಮಗೆ ಗೊತ್ತಿದೆ, ಬೀದರ್ ಜಿಲ್ಲೆ ಹುಮನಾಬಾದಲ್ಲಿ ಗಣರಾಜ್ಯೋತ್ಸವ 26ನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಡಬೇಕಂತ ನಮ್ಮ ನ್ಯಾಯಾಧೀಶರು ಮಲ್ಲಿಕಾರ್ಜುನ ಗೌಡ ಅವರು ರಿಜೆಕ್ಟ್ ಮಾಡಿದ್ದಾರೆ. ಆ ಫೋಟೋ ಇಟ್ಟರೆ ನಾನು ಅಲ್ಲಿಗೆ ಬರೋದಿಲ್ಲ ಅಂತ ಹೇಳಿ ಅವರೇ ಹೇಳಿದ್ದಾರೆ. ರೆಕಾರ್ಡಿಂಗ್ ಆಗಿದೆ, ಎಲ್ಲ ದಾಖಲೆಗಳೆಲ್ಲ ನಮ್ಮ ಹತ್ರವೇ. ಆ ರೀತಿ ಅವಮಾನ ಬಾಬಾ ಸಾಹೇಬ್ ಭಾರತ ದೇಶ ಸಂವಿಧಾನ ಬರೆದಂಥ 130 ಕೋಟಿ ಜನಕ್ಕೆ ಇವತ್ತು ನಾವು ಬದುಕಲಿಕ್ಕೆ ಸಂವಿಧಾನನ 2 ವರ್ಷ 11 ತಿಂಗಳ ಕಾಲ 2 ದಿವಸ ಬರೆದಂಥ ಸಂವಿಧಾನವನ್ನು ಇವ್ರಿಗೆ ಗೊತ್ತಿಲ್ವಾ? ನ್ಯಾಯಾಧೀಶರಾಗಿ ಲಾಯರ್ ಅಡ್ವೊಕೇಟ್ ಆಗಿ ಇನ್ನೇನು ಕೆಲಸ ಮಾಡಿದ್ದಾರೆ? ಅದಕ್ಕೆ ನಾವು ಬಹುಜನ ಸಮಾಜ ಪಾರ್ಟಿ ಏನು ಹೇಳ್ತಾ ಇದ್ದಾರೆ, ಸರ್ಕಾರದ ಸೇವೆಯಿಂದ ಅವ್ರಿಗೆ ನೀವು ಅವ್ರನ್ನ ವಜಾಗೊಳಿಸ್ಬೇಕು, ಅಮಾನತುಗೊಳಿಸ್ಬೇಕು ಸದ್ಯಕ್ಕೆ. ನಂತರ ಒಂದು ಎನ್ಕ್ವೈರಿ ರಿಪೋರ್ಟನ್ನು ನಾನು ಮಾಡಬೇಕು, ಏನು ನಡೀತಾ ಅವತ್ತು 26ನೇ ಗಣರಾಜ್ಯೋತ್ಸವ ದಿವಸ ಈ ನ್ಯಾಯಾಧೀಶರು ಯಾವ ರೀತಿ ವರ್ತನೆ ಮಾಡಿದ್ದಾರೆ, ಆ ಇಡೀ ಕೋರ್ಟ್ ಆಫೀಷಿಯಲ್ಸ್ನ ಅವರು ಏನು ಮಾಡಿದ್ದಾರೆ ಅನ್ನೋದು ಎನ್ಕ್ವೈರಿ ನಡೀಬೇಕು. ಎನ್ಕ್ವೈರಿ ನಂತರ ಹೈಕೋರ್ಟ್ ಚೀಫ್ ಜಸ್ಟಿಸ್ ಅವರು ಕ್ರಮ ತಗೊಳ್ಳಿ, ಇಲ್ಲಾಂದ್ರೆ ಗವರ್ನರ್ ತಗೊಳ್ಳಿ. ಗವರ್ನರ್ಗೆ ಕೊಟ್ಟಿದ್ವಿ, ರಾಜ್ಯಪಾಲರು ಕೊಟ್ಟಿದ್ವಿ ನಾವು. ಅದೇ ದಿಕ್ಕಿನಲ್ಲಿ ಇವತ್ತು ಕರ್ನಾಟಕದ ಉದ್ದಗಲಕ್ಕೂ ಇವತ್ತು ನಮ್ಮ ಜನಾಂಗ ಸತ್ತರೆ ಮಣ್ಣು ಮಾಡೋಕೆ ಜಾಗ ಇಲ್ಲ, ಅಲ್ಲಿ ಸ್ಮಶಾನ ಇಲ್ಲ, ಸ್ಮಶಾನ ಕೂಡ ಇಲ್ಲ. ಎಲ್ಲ ಜಮೀನ್ದಾರರು ಲಪ್ಪಾಯಿಸಿದ್ದಾರೆ. ಆ ಜಮೀನುಗಳನ್ನ ಬಿಡುಗಡೆ ಮಾಡಿ, ನೀವು ಬಿಡುಗಡೆ ಮಾಡಿ ಜನಕ್ಕೆ 2 ಎಕರೆ ಜಮೀನು ಕೊಡಬೇಕು ಅಂತ ಬಹುಜನ ಸಮಾಜ ಪಾರ್ಟಿ ಒತ್ತಾಯಿಸಿದೆ ಬಂಧುಗಳೇ. ಇವತ್ತು ನಾವು ಪ್ರತಿಭಟನೆಯಲ್ಲಿ ಬಿಎಸ್ಪಿ ಪಕ್ಷದ ಮುಖಂಡರುಗಳಾದ ಗರ್ರಯ್ಯ, ಕೆ ಮೂರ್ತಿ, ವೆಂಕಟೇಶ್, ಎಂಎನ್ ಶಿವಾನಂದ್, ಸುರೇಶ್, ನರೇಶ್, ರಮೇಶ್, ಪಿವಿ ನಾಗಪ್ಪ ಭಾಗವಹಿಸಿದರು. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ಗುಡಿಬಂಡೆ ತಾಲೂಕಿನ ಮಿಂಚನಹಳ್ಳಿ ಗ್ರಾಮದ ಕೆಲ ಜಮೀನುಗಳಿಗೆ ಹೋಗಲು ರಸ್ತೆ ಮಾಡಿಕೊಡುವಂತೆ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಸಿಗ್ಬತ್ ಉಲ್ಲಾ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕೆಲ ಜಮೀನು ಮಾಲೀಕರು ತಮ್ಮ ಜಮೀನು ಎಂದು ರಸ್ತೆಯನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ, ಇದರಿಂದ ಕೃಷಿ ಕೆಲಸಗಳು ಓಡಾಡಲು ಸಾಧ್ಯವಾಗುತ್ತಿಲ್ಲ ಎಂದು ಆರೋಪಿಸಿದರೆ, ಇನ್ನು ಕೆಲವರು ಗ್ರಾಮದ ಪ್ರಾರಂಭದಿಂದ ರಸ್ತೆ ಒತ್ತುವರಿಯಾಗಿರುವ ಜಾಗ ಬಿಟ್ಟುಕೊಡಿ, ನಾವು ರಸ್ತೆಯನ್ನು ಬಿಡುತ್ತೇವೆ ಎಂದು ಹೇಳಿದರು. ಈ ವೇಳೆ ತಹಶೀಲ್ದಾರ್ ಪರ ಹಾಗೂ ವಿರೋಧ ಎರಡನ್ನೂ ಆಲಿಸಿ ಸರ್ಕಾರದ ನಿಯಮಗಳಂತೆ ಯಾರಿಗೂ ಅನ್ಯಾಯವಾಗದ ರೀತಿಯಲ್ಲಿ ಸರ್ವೆ ಇಲಾಖೆಯ ನಕಾಶೆಯಲ್ಲಿರುವಂತೆ ರಸ್ತೆ ನಿರ್ಮಾಣಕ್ಕೆ ಕ್ರಮ ತೆಗೆದುಕೊಳ್ಳಲಾಗುತ್ತದೆ, ಶೀಘ್ರವಾಗಿ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದರು. ಮಧ್ಯದಲ್ಲಿ ಏನ್ ಹೇಳ್ತಾರೆ ಅವರು, ಮನೆಗಳನ್ನ ಹೊಡಿರಿ ಅಂತ ಹೇಳ್ತಾರೆ. ಮನೆಗಳನ್ನ ಹೊಡಿಲಿಕ್ಕೆ ನಮ್ಗೆ ಅಧಿಕಾರ ಇದೆಯಾ ಹೇಳಿ? ಮನೆ ಹೊಡೆಯಕ್ಕೆ ಯಾರು, ಮತ್ತೆ ಯಾರಿಗೂ ಅಧಿಕಾರ ಇಲ್ಲ, ಯಾರಿಗೂ ಅಧಿಕಾರ ಇಲ್ಲ. ಕಟ್ಬಿಟ್ಟವ್ರೆ ಹಿಂದ್ಗಡೆ ಪಂಚಾಯತಿ ಲೆವೆಲಲ್ಲಿ ಖಾತೆಗಳಾಗಿದೆ, ಪಾಣಿಗಳಾಗಿದೆ, ಜೀವನ ಸುಖವಾಗಿ ಜೀವನ ಮಾಡ್ಕೊಂಡು ಹೋಗ್ತಾರೆ. ಯಾರೇ ಇರ್ಲಿ, ನೀನು ಇರ್ಲಿ, ನಂದಿರ್ಲಿ. ವೀರಶೇಖರ್, ಅಮುಕ್ ಟಿವಿ, ಗುಡಿಬಂಡೆ. ದೇಶದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕೊಡುಗೆ ನೀಡಿರುವ ಯಾವುದಾದರೂ ಪಕ್ಷವಿದ್ದರೆ ಅದು ಕಾಂಗ್ರೆಸ್ ಪಕ್ಷವಾಗಿದೆ.
ಕಳೆದ 7 ವರ್ಷಗಳಲ್ಲಿ ಪಕ್ಷಕ್ಕೆ ರಾಷ್ಟ್ರ ರಾಜಕಾರಣದಲ್ಲಿ ಸ್ವಲ್ಪ ಹಿನ್ನಡೆ ಆಗಿರಬಹುದು. ಅದೇ ಅಂತಿಮವಲ್ಲ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ನಮ್ಮ ಪಕ್ಷ ದೇಶ ಮತ್ತು ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲಿದೆ ಎಂದು ಕೆಪಿಸಿಸಿ ಸದಸ್ಯ ವಿನಯ್ ಶ್ಯಾಮ್ ತಿಳಿಸಿದರು. ಚಿಕ್ಕಬಳ್ಳಾಪುರ ತಾಲೂಕಿನ ಮೈಲಪ್ಪನಹಳ್ಳಿ ಗ್ರಾಮದಲ್ಲಿ ಗುರುವಾರ ನಡೆದ ನಮ್ಮ ನಡೆ ಗ್ರಾಮದ ಕಡೆ ಎಂಬ ಕಾರ್ಯಕ್ರಮ ಹಮ್ಮಿಕೊಂಡು ದಿನಕ್ಕೊಂದು ಗ್ರಾಮಕ್ಕೆ ಭೇಟಿ ಕೊಟ್ಟು ಅಲ್ಲಿರುವ ಜನರ ಕಷ್ಟಗಳಿಗೆ ಕೈಲಾದಷ್ಟು ಸಹಾಯದ ಹಸ್ತ ಮಾಡುತ್ತಿರುವ ಜಿಎಚ್ ಫೌಂಡೇಶನ್ ಮೈಲಪ್ಪನಹಳ್ಳಿ ಗ್ರಾಮಸ್ಥರ ಮನೆ ಬಾಗಿಲಿಗೆ ಹೋಗಿ ಕಷ್ಟಗಳಿಗೆ ಸ್ಪಂದಿಸುವ ಮೂಲಕ ಜನನಾಯಕರಾಗಿದ್ದಾರೆ. ಇದೇ ವೇಳೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಕೆಪಿಸಿಸಿ ಸದಸ್ಯ ವಿನಯ್ ಶ್ಯಾಮ್, ಕಾಂಗ್ರೆಸ್ ಪಕ್ಷದಲ್ಲಿ ಗುಂಪುಗಾರಿಕೆ ಇದೆ, ಯಾರ ಮೇಲೆ ಯಾರಿಗೂ ವಿಶ್ವಾಸವಿಲ್ಲ ಎಂಬುದು ವಿರೋಧಿಗಳ ಹೇಳಿಕೆಯಾಗಿದ್ದು ಇದರಲ್ಲಿ ಯಾವುದೇ ಸತ್ಯಾಂಶವಿಲ್ಲ. ಈ ಎಲ್ಲ ವಿಚಾರಗಳು ಮತದಾರರ ಮನಸ್ಸನ್ನು ಬದಲಾಯಿಸಲು ಸಾಧ್ಯವಿಲ್ಲ ಎಂದರು. ನಮ್ಮಲ್ಲಿ ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿಲ್ಲ, ಎಲ್ಲರೂ ಅವರವ್ರ ರೀತಿಯಲ್ಲಿ ಕೆಲಸಗಳು ಮಾಡ್ತಾ ಇದ್ದೀವಿ. ನನಗೊಂದು ಅವಕಾಶ ಕೊಟ್ಟಿದ್ದಾರೆ, ನೀನು ಮಾಡಪ್ಪ ಅಂತ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇವ್ರು ಕೆಲವರು ಇವಾಗ ಆಪೋಸಿಷನಲ್ಲಿರೋರು ಮಾಡ್ತಾ ಇರೋ ಅಪಾದನೆ ಇದು. ನಮ್ಮ ಎಲ್ಲ ಹಿರಿಯ ಮುಖಂಡರು ನಮ್ಮ ಜೊತೆ ಇದ್ದಾರೆ, ಅವ್ರ ಆಶೀರ್ವಾದ ನಮ್ಮ ಜೊತೆ ಇದೆ. ಜನರಿಗೋಸ್ಕರ ಕಾಂಗ್ರೆಸ್ ಪಾರ್ಟಿ ಮತ್ತೆ ತರಬೇಕು ಅನ್ನೋ ಒಂದು ಮನೋಭಾವನೆಯಿಂದ ಅವರೂ ಅವ್ರದೇ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಯಾರನ್ನೂ ಅಪಾದನೆ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಅಪೋಸಿಷನ್ ಅವರು ಸುಮ್ಮನೆ ಅಪೋಹಗಳು ಸೃಷ್ಟಿ ಮಾಡ್ತಾ ಇರೋದು. ಸುಧಾಕರ್ ಅಭಿವೃದ್ಧಿಯ ವಿಚಾರದಲ್ಲಿ ತಾರತಮ್ಯ ಮಾಡುತ್ತಿರುವುದು ಉತ್ತಮ ರಾಜಕಾರಣಿಯ ಕೆಲಸವಲ್ಲ. ಜನಸೇವೆ ಮಾಡಲು ಬಂದ ಯಾರೇ ಆಗಲಿ ಚುನಾವಣೆಯಲ್ಲಿ ವಿಜಯ ಸಾಧಿಸಿದ ಮೇಲೆ ಎಲ್ಲರನ್ನೂ ಸಮಭಾವದಿಂದ ಕಾಣಬೇಕು. ಅದನ್ನು ಬಿಟ್ಟು ಗ್ರಾಮ ಪಂಚಾಯಿತಿ ಸದಸ್ಯರಲ್ಲಿ ಬಿಜೆಪಿ ಪಕ್ಷದ ಬೆಂಬಲಿತರಿಗೆ ಹೆಚ್ಚಿನ ಅನುದಾನ, ಉಳಿದವರಿಗೆ ಕಡಿಮೆ ಮಾಡುವುದು ಬಿಡಬೇಕು ಎಂದು ಆಗ್ರಹಿಸಿದರು. ಇವಾಗ ಹಲವಾರು ಮೆಂಬರ್ಗಳು ಗೆದ್ದಿದ್ದಾರೆ, ಇವಾಗ ಮುನ್ಸಿಪಾಲಿಟಿಯಲ್ಲೂ ನಮ್ಮ ಮೆಂಬರ್ಸ್ ಇದ್ದಾರೆ. ಏನಾಗ್ತಾ ಇದೆ, ಅನುದಾನ ಬಿಡುಗಡೆ ಮಾಡುವಾಗ ಅಲ್ಲಿ ಭೇದ ಭಾವ ಮಾಡ್ತಾರೆ. ನಮ್ಮವ್ರಿಗೆ ಕೊಡಬೇಕು, ಅವ್ರಿಗೆ ಕಡೆಯವ್ರಿಗೆ ಜಾಸ್ತಿ ಕೊಡಬೇಕು, ಬಿ ಜೆ ಪಿಯಲ್ಲಿ ಗೆದ್ದಿದ್ದಾರೆ ಅವ್ರ ಬೆಂಬಲಿಗರು ಅಂತ ಜಾಸ್ತಿ ಕೊಡೋದು. ಈ ಭೇದ ಭಾವ ಏನು ಮಾಡ್ತಾ ಇದ್ದಾರೆ ಅಂತ ನಾನು ನೇರವಾಗಿ ಡಾಕ್ಟರ್ ಸುಧಾಕರ್ ಅವರ ಆಡಳಿತನ ಪ್ರಶ್ನೆ ಮಾಡ್ತೀನಿ. ಯಾಕಂದರೆ ಈ ಭೇದ ಭಾವ ಇಲ್ದಿರೋ ನಾನು ಸೇವೆ ಮನೋಭಾವದಲ್ಲಿ ನಾನು ಕಾರ್ಯನಿರ್ವಹಿಸ್ತೀನಿ ಅಂತ ಗೆದ್ದು ಬಂದಿರೋ ವ್ಯಕ್ತಿ, ಇವಾಗ ಗೆದ್ದು ಬಂದಿರೋ ವ್ಯಕ್ತಿ ಈ ಭೇದ ಭಾವ ಏನಕ್ಕೆ ಮಾಡ್ತಾ ಇದ್ದಾರೆ, ಎಲ್ಲರಿಗೂ ಈಕ್ವಲ್ ಆಗಿ ಕೊಡಬೇಕು. ಇವಾಗ ನಾನು ಎಲ್ಲ ರೆಕಾರ್ಡ್ಸ್ ಇಟ್ಕೊಂಡೆ ನಾನು ಮುಂದೆ ಮಾತಾಡ್ತೀನಿ. ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟೆಷ್ಟು ಅನುದಾನ ಬಿಡುಗಡೆ ಮಾಡಿದ್ದಾರೆ, ಎಷ್ಟೆಷ್ಟು ಕೆಲಸ ನಡೆದಿದೆ, ಯಾರಿಗೆ ಎಷ್ಟು ಅನುದಾನ ಕೊಟ್ಟಿದ್ದಾರೆ, ಇವನ್ನೆಲ್ಲ ವಿತ್ ರೆಕಾರ್ಡ್ಸ್ ಮಾತಾಡೋಣ ಮುಂದೆ. ಬಟ್ ಇವ್ರು ಮಾಡ್ತಾ ಇರೋ ಭೇದ ಭಾವ ಕರೆಕ್ಟ್ ಅಲ್ಲ. ಇವಾಗನ ಎಚ್ಚೆತ್ಕೊಂಡು ಎಲ್ಲರಿಗೂ ಅವಕಾಶ ಕೊಡಿ. ಎಲ್ಲರೂ ನಮ್ಮೂರಿದು, ನಮಗೋಸ್ಕರ ನೀವು ಸೇವೆಗೆ ಬಂದಿದ್ದೀರಾ, ನಾವೂ ಬೆಂಬಲವಾಗಿ ನಿಲ್ತೀವಿ. ಬಟ್ ನೀವು ಎಲ್ಲರನ್ನೂ ಒಂದೇ ರೀತಿ ನೋಡಬೇಕು ಅಂತ ಕೇಳ್ಬೋದು. ನಮ್ಮ ನಡೆ ಗ್ರಾಮದ ಕಡೆ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಮುನಿರಾಜು, ಶೇಖರಪ್ಪ, ಕಳವರ ಅರುಣ್, ಸಮೀವುಲ್ಲಾ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸತೀಶ್, ನಾಯನಹಳ್ಳಿ ನಾರಾಯಣಸ್ವಾಮಿ, ಮಂಜು ವೆಂಕಟೇಶ್, ರಾಮು ಹಾಗೂ ಮೈಲಪ್ಪನಹಳ್ಳಿ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ತುಮಕೂರು ಜಿಲ್ಲೆಯ ಡಿಸಿ ಕಚೇರಿಯ ಖಜಾನಾ ಅಧಿಕಾರಿಯಾದ ಮುನಿರೆಡ್ಡಿ ಅವರು ಆರೋಗ್ಯ ಅಧಿಕಾರಿಗಳ ಸಂಬಳವನ್ನು ತಡೆ ಹಿಡಿದಿರುವುದನ್ನು ಖಂಡಿಸಿ ಸರ್ಕಾರಿ ನೌಕರರು ಖಜಾನಾಧಿಕಾರಿಯವರ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ನರಸಿಂಹರಾಜು ಮಾತನಾಡಿ, ಆರೋಗ್ಯ ಇಲಾಖೆಯ ಅಧಿಕಾರಿಗಳ ಬಿಲ್ಲನ್ನು ತಡೆಯುತ್ತಿರುವ ಅಧಿಕಾರಿ ಮುನಿರೆಡ್ಡಿ ಅವರು ಇದೇ ಮೊದಲ ಬಾರಿಯಲ್ಲ, ತುಂಬಾ ಬಾರಿ ಈ ತರದ ವರ್ತನೆ ತೋರಿಸಿದ್ದಾರೆ. ಈ ರೀತಿ ಮಾಡುವುದು ಸರಿಯಿಲ್ಲ ಎಂದು ಸರ್ಕಾರಿ ನೌಕರರು ಎಚ್ಚರಿಕೆ ನೀಡಿದ್ದಾರೆ. ಆದರೂ ಸಹ ಇವರು ಎಚ್ಚೆತ್ತುಕೊಳ್ಳದೆ ಪದೇ ಪದೇ ಸರ್ಕಾರಿ ನೌಕರರಿಗೆ ತೊಂದರೆ ಕೊಡುತ್ತಿದ್ದಾರೆ. ಇವರ ಇಂತಹ ಕಾರ್ಯವೈಖರಿಯಿಂದಾಗಿ ಸರ್ಕಾರಿ ನೌಕರರು ಸಂಕಷ್ಟದಲ್ಲಿ ಸಿಲುಕುವಂತಾಗಿದೆ ಎಂದರು. ಇಲ್ಲಿಗೆ ವರ್ಗಾವಣೆಯಾಗಿ ಬಂದಾಗಿನಿಂದಲೂ ಇವರ ವರ್ತನೆ ಬದಲಾಗಿಲ್ಲ. ಇವತ್ತು ಜಿಲ್ಲಾ ಖಜಾನಾಧಿಕಾರಿ ನಮ್ಮ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂಥ ವೇತನ ಬಿಲ್ಲುಗಳನ್ನು ಸರಿಯಾಗಿ ಸ್ವೀಕರಣೆ ಮಾಡ್ತಿಲ್ಲ ಅನ್ನೋದ್ರ ಬಗ್ಗೆ ವಿಚಾರದಲ್ಲಿ 2-3 ದಿನದ ಕಂಪ್ಲೇಂಟ್ ಇತ್ತು. ನಾವು ಹಲವಾರು ಬಾರಿ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೆ, ಜಿಲ್ಲಾ ಖಜಾನಾಧಿಕಾರಿಗೆ ಯಾವುದೇ ಕೂಡ ವೇತನ ಬಿಲ್ಲುಗಳನ್ನು ಅಥವಾ ಅನುಮೋದಿತ ಬಿಲ್ಲುಗಳನ್ನು ಅಥವಾ ಮೆಡಿಕಲ್ ಬಿಲ್ಲುಗಳನ್ನು ಅಬ್ಜೆಕ್ಷನ್ ಹಾಕಬೇಡಿ, ಅದನ್ನು ಸ್ವೀಕಾರ ಮಾಡಿ ನೌಕರರಿಗೆ ಸಹಾಯ ಮಾಡಿ ಅಂತ ಹಲವಾರು ಬಾರಿ ಹೇಳಿದ್ದೆ. ಆದರೆ ಇವರು ಬಂದಾಗಲಿಂದ ಕೂಡ ಇಲ್ಲಿವರೆಗೂ ಕೂಡ ಅವರ ಕಾರ್ಯವೈಖರಿಯನ್ನು ಬದಲಾವಣೆ ಮಾಡಿಕೊಂಡಿರಲಿಲ್ಲ.
ನಿನ್ನೆ ಆರೋಗ್ಯ ಇಲಾಖೆ ನನಗೆ ಕಂಪ್ಲೇಂಟ್ ಬರ್ತದೆ ಸರ್, ನಾವು ಕಷ್ಟಪಟ್ಟು ವೇತನವನ್ನು ನಾವು ಡ್ರಾ ಮಾಡಿ ರೆಡಿ ಮಾಡ್ಕೊಳ್ಸಿದ್ದೀವಿ, ಬಿಲ್ಗಳನ್ನ ಸ್ವೀಕಾರ ಮಾಡ್ತಿಲ್ಲ ಅಂತಂದ್ರೆ ಬಿಲ್ನ ಸ್ವೀಕಾರ ಮಾಡಿ, ಹಣ ಇರುತ್ತೆ ಕೆ2ನಲ್ಲಿ, ಹಣ ಇರೋ ಬಿಲ್ಲೇ ಡ್ರಾ ಆಗುತ್ತೆ ಆ್ಯಕ್ಚುಲಿ. ಆ ಬಿಲ್ನ ಸ್ವೀಕಾರ ಮಾಡೋಕ್ಕೆ ಇವರು ಯಾರು, ದೇವರು ಕೊಟ್ಟರು ಪೂಜಾರಿ ಕೊಡಲಿಲ್ಲ ಅನ್ನೋಂಥ ಏನು ಗಾದೆ ಇದೆ ಅದು ಸಿಮಿಲಾರಿಟಿ ಈ ಖಜಾನಾಧಿಕಾರಿ ಒಂದು ಅನ್ವಯ ಆಗ್ತದೆ. ಈ ನಿಟ್ಟಿನಲ್ಲಿ ಅರವ ಬಾರವ ಹೇಳಿದೆ, ಅದಕ್ಕೆ ಹೇಳುವಂಥ ವ್ಯಕ್ತಿತ್ವ ಅವರಿರಲಿಲ್ಲ. ಏನೋ ಇನ್ಫ್ಲುಯೆನ್ಸ್ ಇಟ್ಕೊಂಡು ಭಾಳ ಆಟ ಆಡ್ತಿದ್ರು ಮನುಷ್ಯ. ಆದರೆ ಸರ್ಕಾರಿ ನೌಕರ ಸಂಘ ಎದುರು ಬಿದ್ದರೆ ಯಾರೂ ಇರೋಕ್ಕೆ ಸಾಧ್ಯವಿಲ್ಲ, ನೌಕರ ವಿರೋಧಿ ಅಧಿಕಾರಿ ಇರೋಕ್ಕೆ ಸಾಧ್ಯವೇ ಇಲ್ಲ. ನಾನು ಹೇಳ್ತಾ ಇದ್ದೆ ಪದೇ ಪದೇ ಅವರಿಗೆ, ನಾವು ಇದುವರೆಗೂ ಕೂಡ ಯಾವ ಅಧಿಕಾರಿ ಮೇಲೆ ನಾವು ಅನ್ನೆಸೆಸರಿ ನಾವು ಬಿದ್ದಿದ್ದೇ ಅಲ್ಲ. ಆದರೆ ಸರ್ಕಾರಿ ನೌಕರರ ವೇತನ ಬಿಲ್ಗಳನ್ನು, ಅದು ಆರೋಗ್ಯ ಇಲಾಖೆ ಸಿಬ್ಬಂದಿಯವರು ಆಗಲು, ಡಾಕ್ಟರ್ಸ್ ಇರ್ತಾರೆ, ನರ್ಸ್ಗಳಿರ್ತಾರೆ, ಫೀಲ್ಡಲ್ಲಿ ಕೆಲಸ ಮಾಡ್ತಾರೆ, ಕಷ್ಟಪಟ್ಟು ಕೆಲಸ ಮಾಡ್ತಾವ್ರೆ ಫೀಲ್ಡಲ್ಲಿ, ಕೋವಿಡ್ ಇದ್ದರೆ ಎರಡನೇ ಅಲೆ ಮೂರನೇ ಅಲೆ ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಅಂಥವರ ವೇತನಗಳನ್ನು ಬಿಲ್ನ 4 ತಿಂಗಳ ಸ್ಯಾಲ್ರಿ ಆಗಿಲ್ಲ ಸರ್, 4 ಮಂತ್ ಸ್ಯಾಲ್ರಿ. ನಾನೇ ಸರ್ಕಾರಕ್ಕೆ ಹೋಗಿ ನಮ್ಮ ರಾಜ್ಯಾಧ್ಯಕ್ಷರು ಷಡಾಕ್ಷರಿರವರು, ರಾಜ್ಯ ಆರೋಗ್ಯ ಇಲಾಖೆ ಅಧಿಕಾರ ಸಂಘದ ಅಧಿಕಾರಿ ಶ್ರೀನಿವಾಸ್ ಅವರು, ನಾನೇ ಕಮಿಷನ್ ಹತ್ರ ಹೋಗಿ ಕಳೆದ ಶುಕ್ರವಾರ ಹೋಗಿ ಅವ್ರ ಹತ್ರ ಬಿಲ್ನ ನಾನು ಸರ್ಕಾರದ ಹಣ ಡ್ರಾ ಮಾಡಿಸ್ಕೊಂಡು ಬಂದರೆ ಇವರು ಬಿಲ್ ಅಬ್ಜೆಕ್ಷನ್ ಆಗ್ತಾರೆ ಅಂದರೆ ಇನ್ನು ಎಷ್ಟು ಧೈರ್ಯ ಇರಬೇಕು ಈ ಅಧಿಕಾರಿಗೆ. ಅದನ್ನೇ ಸರ್ಕಾರಿ ಖಜಾನೆ ಅಧಿಕಾರಿಯಾದ ಮುನಿರೆಡ್ಡಿ ಪ್ರತಿಕ್ರಿಯೆ ನೀಡಿ ಮಾತನಾಡುತ್ತಾ, ಸರ್ಕಾರದ ಆದೇಶನ್ವಯ ನಾನು ಕೆಲಸ ನಿರ್ವಹಿಸುತ್ತಿದ್ದೇನೆ, ಯಾವುದೇ ಕೆಲಸವನ್ನು ನಾನು ಮಾಡಿಲ್ಲ. ನಾವು ಯಾವುದೇ ಸರ್ಕಾರಿ ನೌಕರ ಸಂಬಳವನ್ನು ಸಹ 31ನೇ ತಾರೀಕಿನ ಒಳಗಾಗಿ ಪೂರ್ಣಗೊಳಿಸುವ ಕಾರ್ಯವನ್ನು ಮಾಡುತ್ತೇವೆ. ಯಾವುದೇ ಸರ್ಕಾರಿ ನೌಕರಿಗೆ ತೊಂದರೆ ಕೊಡುವ ಉದ್ದೇಶ ನಮಗಿಲ್ಲ ಎಂದರು. ಸರ್ಕಾರದ ಆದೇಶ ಏನಿದೆಯೋ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆರ್ಡ್ರು IA-30BP-2021 ದಿನಾಂಕ 28/12/2021 ಆ ಆದೇಶದ ಪ್ರಕಾರ ನಾವು ಬಿಲ್ಲನ್ನು ತಗೊಂಡು DDOS ಬಂದ ನಾವು ಪಾಸ್ ಮಾಡ್ತೇವೆ. ಈಗ ಆದೇಶದಲ್ಲಿ ಈ 31/12/2021 ಆಗಿರೋ ವೆಚ್ಚಗಳಿಗೆ 15 ಫೆಬ್ರವರಿ 2022 ಲಾಸ್ಟ್ ಡೇಟ್ ಅಂತ ಹೇಳಿತ್ತು, ಅಲ್ಲಿವರೆಗೂ ಬಿಲ್ ತೊಗೊಂಡಿದ್ವಿ. ಅದ ನಂತರವೂ ಕೂಡ ಕೆಲವು ಬಿಲ್ಸ್ ಬಂದಿರುವನ್ನು ನಾವು ನಮ್ಮ ಕಮಿಷನರ್ ಗಮನಕ್ಕೆ ತರ್ತೀವಿ. ಇನ್ನೂ ಬಿಲ್ ಬರ್ತಾ ಇದ್ದಾಗ ಈ ಬಿಲ್ ಬಂದಿರೋ ಬಿಲ್ಸ್ ಮುಗಿಸ್ಬಿಡಿ, ಆಮೇಲೆ ನಾವು ಎಕ್ಸ್ಟೆಂಡ್ ಮಾಡ್ತೀವಿ ಡೇಟ್, ಆಮೇಲೆ ತೊಗೊಳ್ಳಿ ಅಂತ ಹೇಳಿದ್ದಕ್ಕೋಸ್ಕರ ಆ ಬಿಲ್ಲನ್ನು ವಾಪಸ್ ಕಳಿಸಿದ್ವಿ. ಸ್ವಲ್ಪ ವೆಯ್ಟ್ ಮಾಡಿ ಬಿಲ್ಸ್ ಕ್ಲಿಯರ್ ಮಾಡ್ತೀವಿ, ಆಮೇಲೆ ಮಾಡಿಕೊಡ್ತೀವಿ ಅಂತ. ಅಷ್ಟರೊಳಗೆ ಇವ್ರು ಬಂದು ಕರೆಕ್ಟ್ ಮಾಡಿದ್ರು. ನಾವು ಬಂದು 8 ತಿಂಗಳಾಯಿತು, ಇಲ್ಲಿವರೆಗೂ ಯಾವುದೇ ಶಿಕ್ಷಕರದಾಗಲಿ, ಪೊಲೀಸ್ ಅವ್ರದಾಗಲಿ, ಹೆಲ್ತ್ ಅವರಾಗಲಿ, ಯಾವುದೇ ಸರ್ಕಾರ ನೌಕರು ಸಂಬಳ ಒಂದು ದಿವಸ ಲೇಟ್ ಆಗಿಲ್ಲ. ನಾವು 31ನೇ ತಾರೀಕು ಸಂಬಳ ಕೊಡ್ತಾ ಇದ್ದೀವಿ, 31ನೇ ತಾರೀಕು ಸಂಬಳ. 8 ತಿಂಗಳಿಂದ ಅಷ್ಟು ಪ್ರಾಮಾಣಿಕವಾಗಿ ಖಜಾನೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ವಿ. ನಮ್ಮಲ್ಲಿ ಬೆಳಿಗ್ಗೆ 10:00 ಬಂದರೆ 5:30 ಎಲ್ಲ ಅಧಿಕಾರಿಗಳು ಮತ್ತು ನೌಕರರು ಕಂಟಿನ್ಯೂ ಕೆಲಸ ಮಾಡಿದ್ವಿ. ಯಾಕಂದರೆ ವರ್ಕ್ ಲೋಡ್ ಜಾಸ್ತಿ ಇರುತ್ತೆ, ಆದರೂ ನಾವು ಸಂಬಳ ಲೇಟಾಗಿ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಪ್ರಯಾರಿಟಿ ಕೊಟ್ಟು ನಾವು ಪ್ರಾಮಾಣಿಕವಾಗಿ ಕೆಲಸ ನಿರ್ವಹಿಸ್ತೀವಿ. ಆದರೂ ಕೂಡ ಇವರು ಸರ್ಕಾರಿ ನೌಕರರ ಅಧ್ಯಕ್ಷರು ಬಂದು ಇದು ಬಿಲ್ ತಗೊಳ್ಳೇಬೇಕಂತ ಒತ್ತಾಯಿಸೋದ್ರಿಂದ ನಮ್ಮ ಹೆಡ್ ಆಫೀಸಿಂದ ನಾನು ಮಾತಾಡಿ ಅವರ ಅನುಮತಿ ತಗೊಂಡು ಅವ್ರ ಬಿಲ್ ತಗೊಂಡು ಮಾಡಿಕೊಡ್ತಾ ಇದ್ದೀನಿ. ಅಂಜನ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ ರಾಯಚೂರು ಜಿಲ್ಲಾ ನ್ಯಾಯಾಧೀಶ ಮಲ್ಲಿಕಾರ್ಜುನ್ ಗೌಡ ಅವರನ್ನು ಹುದ್ದೆಯಿಂದ ವಜಾಗೊಳಿಸಬೇಕು, ತಡ ಮಾಡುತ್ತಿರುವ ಸರ್ಕಾರ ವಿರುದ್ಧ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದ ಗುಬ್ಬಿ ತಾಲೂಕು ದಲಿತ ಸಂಘಟನೆಗಳ ಒಕ್ಕೂಟದ ಸದಸ್ಯರು ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿದರು. ಪಟ್ಟಣದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿ ತಾಲೂಕು ಕಚೇರಿ ತಲುಪಿ ನ್ಯಾಯಾಧೀಶ ಮಲ್ಲಿಕಾರ್ಜುನ್ ಗೌಡ ವಿರುದ್ಧ ಘೋಷಣೆ ಕೂಗಿದರು. ಜೊತೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಪಮಾನಿಸಿದ ನ್ಯಾಯಾಧೀಶರನ್ನು ಸೇವೆಯಿಂದ ವಜಾಗೊಳಿಸಿ ಗಡಿಪಾರು ಮಾಡುವಂತೆ ಆಗ್ರಹಿಸಿ ತಾಲೂಕು ಆಡಳಿತ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಪ್ರತಿಭಟನಾ ಸಭೆಯಲ್ಲಿ ದಲಿತ ಸೇನೆ ರಾಜ್ಯಾಧ್ಯಕ್ಷ ಬಂಡೆಕುಮಾರ್ ಮಾತನಾಡಿ, ಮಾನವತಾವಾದ ಜೊತೆಗೆ ಸಾಮಾಜಿಕ ನ್ಯಾಯ ಕಲ್ಪಿಸಿದ ಪವಿತ್ರ ಗ್ರಂಥ ಸಂವಿಧಾನ ರಚಿಸಿಕೊಟ್ಟ ಮಹಾನ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಕೊಟ್ಟ ಸ್ಥಾನವನ್ನು ಅಲಂಕರಿಸಿ ಜಾತಿ ಪದ್ಧತಿ ಬಿಂಬಿಸುತ್ತಾ ಕೀಳು ಭಾವನೆ ತೋರಿದ ನ್ಯಾಯಾಧೀಶ ಮಲ್ಲಿಕಾರ್ಜುನ್ ಗೌಡ ಅವರನ್ನು ಕೂಡಲೇ ವಜಾಗೊಳಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ, ಇವರು ವಿದ್ಯಾಭ್ಯಾಸ ಮಾಡಿದ ಕಾನೂನು ಬರೆದವರ ಬಗ್ಗೆ ತಿಳಿದೂ ಕೂಡ ಅವಮಾನ ಮಾಡಿದ ಈ ಘೋರ ಅಪರಾಧ ಇಡೀ ದೇಶವೇ ತಲೆ ತಗ್ಗಿಸುವಂತಹದ್ದು. ಆರೋಪಿ ನ್ಯಾಯಾಧೀಶರನ್ನು ಹುದ್ದೆಯಿಂದ ವಜಾಗೊಳಿಸಿ ಗಡಿಪಾರು ಮಾಡುವಂತೆ ಒತ್ತಾಯಿಸಿದರು. ಈ ಮನವಿ ಪತ್ರ ಕೊಟ್ಟಂತ ವಿಚಾರ ತಮ್ಮೆಲ್ಲರಿಗೂ ನಮಗಿನ ಹೆಚ್ಚಾಗಿ ತಿಳಿದಂತ ವಿಚಾರ ಇದು. ಸುಮಾರು 20 ದಿನ ಕಳೆದ್ರೂ ಒಬ್ಬ ಅಯೋಗ್ಯ ಒಬ್ಬ ನ್ಯಾಯಾಧೀಶನಿಗೆ ಇದುವರೆಗೂ ಒಂದು ಕ್ರಮ ಕೈಗೊಂಡಿಲ್ಲ ಈ ರಾಜ್ಯ ಸರ್ಕಾರ ಮತ್ತು ಈ ಭಾರತ ಸರ್ಕಾರ. ಈ ಸಂವಿಧಾನದಿಂದ ಹಡಿನಲ್ಲಿ ಒಬ್ಬ ಕೆಲಸ ತಗೊಂಡು ಒಬ್ಬ ಅಯೋಗ್ಯ ಅನಾನಾಯಕ ನ್ಯಾಯಾಧೀಶ ಅಂತಲೇ ನಾನು ಹೇಳ್ತಾ ಇದ್ದೀನಿ. ಆ ನ್ಯಾಯಾಧೀಶ ಒಬ್ಬ ಅಂಬೇಡ್ಕರ್ ವಿಚಾರವಾದ ತಿಳಿದಲ್ಲೇ ಅಂಬೇಡ್ಕರ್ ಒಪ್ಪನೆ ಮಾಡಿದಂಥ ಮನುಷ್ಯ ಇವತ್ತು ಏನಪ್ಪ ಅಂದರೆ, ಅಂಬೇಡ್ಕರ್ ಫೋಟೋ ಇಟ್ಟರೆ ನಾನು ಬರಲ್ಲ, ಅಂಬೇಡ್ಕರ್ ಫೋಟೋ ತೆಗೆದ್ರೆ ನಾನು ಬರ್ತೀನಿ,
ಇದು ನ್ಯಾಯಾಂಗ ವ್ಯವಸ್ಥೆನಲ್ಲಿ ನನ್ಗೊಬ್ಬನಿಗೆ ಅದನ್ನು ಸಪ್ರೇಟ್ ಆಗಿ ನನಗೆ ರೂಲ್ ಜಾರಿ ಮಾಡಿದ್ರೆ ಅಂತ ಒಬ್ಬ ಅವಿವೇಕಿ ನ್ಯಾಯಾಧೀಶ ರೀತಿ ಹೇಳಿಕೆ ಕೊಟ್ಟು ಫೋಟೋ ತೆಗೆಸು ಇಡೀ ಬರೀ ದಲಿತ ಕುಟುಂಬಕ್ಕಾಗಿರೋಂಥ ಅನ್ಯಾಯ ಇಲ್ಲ, ದಲಿತ ಜನಾಂಗ ಆದಂಥ ಅನ್ಯಾಯ ಅಲ್ಲ, ಇದು ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಆದಂಥ ಅನ್ಯಾಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪಂದ್ರೆ ಇವತ್ತು ನೀವು ನನ್ನ ಎದುರುಗಡೆ ನಿಂತಿರ್ಬೋದು, ನಾವು ಎದುರುಗಡೆ ನಿಂತಿರೋದು, ಇದು ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ಬದುಕಂತ ಸ್ವಾತಂತ್ರ್ಯ ಕೊಟ್ಟರು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅವರನ್ನ ಇವತ್ತು ನಾವು ತಿರಸ್ಕಾರ ಮಾಡೋದ್ರ ನ್ಯಾಯಾಧೀಶನ ನಾನು ಇವತ್ತು ದಲಿತ ಪರ ಸಂಘಟನೆ ಒಕ್ಕೂಟದಿಂದ ಇವತ್ತು ಗುಬ್ಬಿ ತಹಸೀಲ್ದಾರ ಮುಖೇನ ಇವತ್ತು ರಾಜ್ಯಪಾಲರಿಗೆ ನಾವು ಪತ್ರ ಕೊಟ್ಟಿದ್ದು ವಿಚಾರ ಇಷ್ಟೇ. ಅವ್ರನ್ನ ಈ ಕೂಡಲೇ ಅವ್ರನ್ನ ಸರ್ಕಾರಿ ಈ ಹುದ್ದೆಯಿಂದ ವಜಾಗೊಳಿಸ್ಬೇಕು. ಅವ್ರನ್ನ ಈ ಕರ್ನಾಟಕ ರಾಜ್ಯದಲ್ಲಿ ಇರೋಕ್ಕೆ ಒಬ್ಬ ಈ ಭಾರತ ದೇಶದಲ್ಲಿ ಇರೋಕ್ಕೆ ಅನ್ಲಾಯಕ್ ವ್ಯಕ್ತಿ ಆ ಈ ದೇಶದ ಬಿಟ್ಟು ತೊಲಗಬೇಕು, ಮತ್ತು ಅವ್ರನ್ನ ಈ ನಮ್ಮ ಕರ್ನಾಟಕ ರಾಜ್ಯದಿಂದ ಗಡಿಫಾರ್ ಮಾಡಬೇಕು, ಉಗ್ರವಾದ ಶಿಕ್ಷೆ ಕೊಡಬೇಕು ಅಂತೇಳಿ ಇವತ್ತು ಮಾಧ್ಯಮ ಮಿತ್ರರ ಮೂಲಕ ಇವತ್ತು ಗುಬ್ಬಿ ತಹಸೀಲ್ದಾರ್ ಮೂಲಕ ನಾವು ರಾಜ್ಯಪಾಲರಿಗೆ ಮತ್ತು ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ. ಅಯೋಗ್ಯ ಒಬ್ಬ ಮಲ್ಲಿಕಾರ್ಜುನ ಗೌಡನ ವಿರುದ್ಧ ಇದು ಈಗಲೇ ಮುಗಿದಂತಹ ಹೋರಾಟಗಳು ಇವತ್ತಿಂದ ಪ್ರಾರಂಭ ಅಂತ ಹೇಳ್ತೀನಿ. ಎಲ್ಲಿವರೆಗೂ ದಲಿತ ಸಂಘಟನೆಗಳು ಈ ನೀಲಿ ಬಾವುಟ ನಮ್ಮ ನೀಲಿ ಶಾಲೆಗಳು ನಮ್ಮ ಮೈ ಮೇಲೆ ಇರ್ತದೆ, ಅಲ್ಲಿವರೆಗೂ ಉಗ್ರ ಹೋರಾಟ ನಡೆದೇ ನಡೀತದೆ ದಲಿತ ಪರ ಹೋರಾಟಕ್ಕೆ. ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯ ಶಶಿಕುಮಾರ್, ದಲಿತ ಸಂಘಟನೆ ಒಕ್ಕೂಟ ಜಿಲ್ಲಾಧ್ಯಕ್ಷ ಎಚ್ಬಿ ರಾಜೇಶ್, ಕ್ರಿಯಾ ಸಮಿತಿ ಅಧ್ಯಕ್ಷ ಸುರೇಶ್, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಪ್ರಧಾನ ಕಾರ್ಯದರ್ಶಿ ಗಿರೀಶ್, ಉಪಾಧ್ಯಕ್ಷ ಗೋವಿಂದರಾಜು, ಡಾಕ್ಟರ್ ಜಿ ಪರಮೇಶ್ವರ್ ಅಭಿಮಾನಿಗಳ ಸಂಘದ ನರಸಿಂಹಮೂರ್ತಿ, ಸಿದ್ದಲಿಂಗಪ್ಪ, ನಾಗೇಶ್ ಇತರರು ಇದ್ದರು. ಶ್ರೀಧರ್, ಅಮುಕ್ ಟಿವಿ, ನೆಲಮಂಗ್ಲ. ಆತ ಮಲಗುವ ಮುನ್ನ ಊರಿನ ಜನ ಮಲಗಿದ್ರೆ ಕಥೆ ಮುಗಿತು ಅಂತಲೇ ಅರ್ಥ. ಆತ ಊರಲ್ಲಿದ್ದ ಅಂದ್ರೆ ಮಹಿಳೆಯರಂತೂ ಆಚೆ ಬರೋಕೆ ಹೆದರ್ತಿದ್ರು. ಒಂದು ವೇಳೆ ಧೈರ್ಯ ಮಾಡಿ ಮನೆಯಿಂದಾಚೆ ಬಂದ್ರೆ ಊರಲ್ಲಿ ಕೊಳ್ಳಿದೇವ ಕಾಣಿಸ್ಕೊಳ್ತಿತ್ತು. ಏನಿದು ಕಥೆ ಅಂತೀರಾ? ಈ ಸ್ಟೋರಿ ನೋಡಿ. ರಾಜಾ ನೀನು ಇಬ್ರು ಸೇರಿ ಬೆಂಕಿ, ನೀನೇನ್ ಹೇಳ್ದೆ ಬೆಂಕಿ ಪಡ ಅಂತ ಹೇಳಿ ಸಾರೆಕಾಯಿ ಕೇಳಿನಂತೆ ಕೊಡ್ಲಿವಂತೆ. ಯಾವಾಗ ಯಾರು ಕೇಳಿ ಮಾದೇವ ಕೊಡ್ಲಿವಂತ, ಮಾದೇವ ಸಾರೆಕಾಯಿ ಕೊಡ್ಲಿವಂತ. ಇದೇನಪ್ಪ ಕೊಳ್ಳಿದೇವ ಅಂತ ಹೇಳಿ ಯಾವನು ಡಿಂಗರ್ಬಿಲ್ಲಿ ಫೋಟೋ ತೋರಿಸ್ತಿದ್ದೀವಿ ಅನ್ಕೊಂಡ್ರ? ಹೌದು, ಈ ಡಿಂಗರ್ಬಿಲ್ಲಿ ಕೊಳ್ಳಿದೇವದ ಕಥೆ ಕಟ್ಟಿದ ಭೂಪ. ಊರಿನವರಿಗೆಲ್ಲ ಮಂಕುಬೂದಿ ಎರಚುತ್ತಿದ್ದ ಐನಾತಿ ಆಸಾಮಿ. ರಾತ್ರಿ ಆಗ್ತಿದ್ದಂತೆ ಕೊಳ್ಳಿದೇವವಾಗಿ ಕಂಡ ಕಂಡವರ ಮನೆ ಹಿತ್ತಲಲ್ಲಿರೋ ಹುಲ್ಲಿನ ಬಣವಿಗೆ ಬೆಂಕಿ ಹಚ್ಚಿ ಸೈಲೆಂಟ್ ಆಗಿ ಮನೆಗೆ ಸೇರ್ಕೊಳ್ತಿದ್ದ. ಅಷ್ಟಕ್ಕೆ ಈ ಘಟನೆ ನಡೆದಿದ್ದು ನೆಲಮಂಗಲ ತಾಲೂಕಿನ ಮಾದಿನಹಳ್ಳಿ ಗ್ರಾಮದಲ್ಲಿ. ಅದಕ್ಕೆ ಬೆಂಕಿ ಇಟ್ಬಿಟ್ಟಂತ ಲೇ ಈ ಕೆಲಸ ಮಾಡ್ಬೇಡ ಕಣ, ಲೇ ಸುಮ್ನೆ ಯಾಕೆ ನಮಗೆ ಕೆಟ್ಟ ಹೆಸರು ಬರ್ತದೆ, ನೀನ್ ಹೇಳು ಈ ಫೋಟೋದಲ್ಲಿ ಕಾಣ್ತಿರೋ ಡಿಂಗರ್ಬಿಲ್ಲಿ ಹೆಸರು ರುದ್ರೇಶ್ ಅಂತ. ಇವನು ಒಂದ್ಸಾರಿ ಕಣ್ ಹಾಕಿದ್ರೆ ಮುಗಿತು ಅಂತಲೇ ಅರ್ಥ. ಇದಕ್ಕೆ ಉದಾಹರಣೆ, ರಾತ್ರಿ ಗ್ರಾಮದ ಬಸವರಾಜು ಎಂಬುವರಿಗೆ ಸೇರಿದ ಹುಲ್ಲಿನ ಬಣವೆಗೆ ಬೆಂಕಿ ಹಚ್ಚಿ ತಗಲಾಕೊಂಡಿದ್ದು. ಹೀಗೆ ಹುಲ್ಲಿನ ಬಣವೆಗೆ ಹತ್ತಿದ ಬೆಂಕಿಯನ್ನ ಆರಿಸ್ತಿರೋ ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಗೆ ಈ ಊರಲ್ಲಿ ಇದೇ ಮೊದಲ ಕೇಸ್ ಏನಲ್ಲ. ಈ ಹಿಂದೆ ಕೂಡ ಇದೇ ಊರಿನ ಮಹದೇವ್, ನಂಜುಂಡಯ್ಯ, ರಂಗಸ್ವಾಮಿ ಸೇರಿದಂತೆ ಹಲವರ ಬಣವೆಗೆ ಬೆಂಕಿ ಹಚ್ಚಿ ಎಸ್ಕೇಪ್ ಆಗಿದ್ನಂತೆ. ಮಾರೋದು ಮತ್ತೆ ಒಂತವಲ್ಲ, ಮತ್ತೆ ಹೆಂಗಸ್ರು ಕೂಡ ಚೈನು ಕೀಳೋದು ಎಲ್ಲ ಮಾಡ ಮಾರುತಿ ಸರ್ ಇದ್ದಾಗ ತ್ಯಾಮುಂಡ್ಲಲ್ಲಿ ಚೈನ್ ಕಿತ್ತಿದ್ದ, ಕಟ್ ಮಾಡ್ಕೊಂಬಂದಿದ್ದ. ಆಮೇಲೆ ದನಗಳು ಕರ್ಮಣ್ಣ ಒಂದು ಹುಡುಗಿ ಹೆಸರಂದ್ರೆ ಕರ್ಮಣ್ಣ ಒಬ್ರು ಹುಡುಗಿಯನ್ನ ಚಾಕು ತೋರಿಸಿ ಇದನ್ನ ಮಾಡಿದ್ದ ಜಗನಮ್ಮ. ಹುಲ್ಲು ಬೆಂಕಿ ಹುಲ್ಲು ಬಡವೆಗೆ ಅದೇನ್ ಕಾಕ್ತಿರೋ ಅಂತ ಗೊತ್ತಿಲ್ಲ. ಈಗಲೇ ಇತ್ತೀಚೆಗೆ ಇಕ್ಕಿರೋದು ಹುಲ್ ಬಡವೆಗೆ, ಮೊದಲು ದನ ಕರ ಹೊಡೆಯವನು ಮತ್ತೆ ಅವ್ರಿಗೆ ಇದನ್ನ ತೋರಿಸಿ ಚೈನ್ ಕದಿಯವನು. ನಾವು ಸ್ಟೇಷನ್ಗೆ ಕರ್ಕೊಂಡೋಗ ಮದ್ದು ಕಂಪ್ಲೀಟ್ ಮಾಡಿವು, ಸ್ಟೇಷನ್ನಾಗೆ ಬೆಳಗಿನ ಸಾಯಂಕಾಲ ತೆಗೆಸ್ಕೊಂಡು ಸಾಯಂಕಾಲ ಕಳಿಸ್ಬಿಡೋದು. ನಾವು ಇವಾಗ ಎಲ್ಲರೂ ಈಗ ಜನಗಳು ಎದುರ್ಕೊಂಬಿಟ್ಟವ್ರೆ ಹೆಂಗಸ್ರುಗಳು ಈಚೆಗೆ ಬರೋಕ್ಕೆ, ಪಾತ್ರೆ ತೆಗೆಯೋಕ್ಕೆ 7 ಗಂಟೆ 8 ಗಂಟೆ ಹತ್ತಿದಂಗೆ ಎದುರ್ಕೊಂಡವ್ರು ಬರೋಕ್ಕೆ ಹೆಂಗಸ್ರುಗಳು, ಆ ಥರ ಭಯ ಹುಟ್ಟಿಸ್ಬಿಟ್ಟವ್ರೆ. ಈಗ ಮೊಬೈಲ್ಗಳೆಲ್ಲ ಕದೀತಾರಂತ, ಮೊಬೈಲ್ಗಳು ಕದೀತಾನೆ, ಮತ್ತು ದನಗಳು ಕುರಿ ಮೇಕೆ, ಮತ್ತು ಅವನು ನಮ್ಮವರಾದ್ರೂ ಇಲ್ಲಿ ನಮ್ಮ ಊರಾಗೆ ಎಲ್ಲರೂ ನಾವು ಮಾತಾಡೋದು ಬಿಟ್ಬಿಟ್ಟಿದ್ದೀವಿ, ಯಾರೂ ಸೇರಿಸಲ್ಲ ನಮ್ಮ ಊರೊಳಗಡೆ. ಸ್ವಲ್ಪ ಕಾಲೋರಿಲ್ಲಿ ಸ್ವಲ್ಪ ಜನ ಜೊತೆ ಜಾಸ್ತಿ ಜನ ಓಡಾಡ್ಕೊಂಡು ಅವರು ಇದು ಮಾಡ್ಕೊಂಡು ಓಡಾಡ್ತೇನೆ. ಮತ್ತು ಅಕ್ಕಪಕ್ಕ ಹಳ್ಳಿರ್ ಕೇಳೋದು, ನೈಟ್ ಟೈಮು ತೆಂಗಿನಕಾಯಿ ಕೇಳೋದು, ಎಲ್ಲ ಕಸಬು ಮಾಡ್ತೇನೆ. ನಾವು ಜಮೀನು ಐತೆ, ಜಮೀನೆಲ್ಲ ಮಠದ ಹೆಸರಲ್ಲಿ ಐತೆ. ಮಠದ ಅವ್ರ ಅಪ್ಪ ಅವ್ರ ತಾತನ ಕಾಲದಿಂದ ಅವ್ರು ಹಿಂಗೆ ಬಂದಿರೋರು, ಅವ್ರ ಅಂಶ ಪಾರಂಪರ್ಯವಾಗಿ ಕಳ್ಳರು. ಅವ್ರು ಕಳ್ತನ ಮಾಡ್ತಾ ಇರಲಿಲ್ಲ ಅಂದರೆ ಅವರು ಜಮೀನು ಮಾರ್ಕೊಳೋದು ಹಂಗೆ ಹಂಗೆ ಮಾಡ್ತೇನೆ ಅಂದ್ಬಿಟ್ಟು ತಗೊಂಡು ಬೋಗಿ ಕಾಕೋರೆ. ಸ್ವಾಮಿಗಳು ಈಗ ಏನು ಹೇಳಿಲ್ಲ ಪಾಪ, ಅವರು ಮಾಡ್ಕೊಡಿ ಅಂತ ಹೇಳೋರೆ ಸ್ವಾಮಿಗಳು. ನನ್ನ ಮಾಡ್ಕೊಂಡು ಇವನಿಗೆ ಇವ್ನು ಮಾರ್ಕೊಂಡು ಹೊಟ್ಟತಾನಲ್ಲ,
ತಿನ್ನೋದು ಬರಲ್ಲ ಮಕ್ಕಳ ಹೆಸರಿಗೆ ಮಾಡ್ಕೊಂಡು ದುಡ್ಕೊಂತೀನಿ ಅಂತ ಬಿಟ್ಟವ್ರೆ ಬರ್ಸ್ಕೊಂಡಿಲ್ಲ ದುಡ್ಕೊಂತೀನಿ ಅಂತ ಹೇಳಿ ಬರ್ಕ ಇದು ಮಾಡವ್ರೆ ಈಗ ಅವ್ನು ದುಡಿಲಾರದಕ್ಕೆ ಯಾವುದೋ ಒಂದು ಸುಖವಾಗಿ ಜೀವನ ಮಾಡ್ಬೇಕಲ್ಲ ಕದ್ಕೊಂಡು ಇದು ಮಾಡ್ತಾರೆ ಮೊನ್ನೆ 6 ಜನ ಕರ್ಕೊಂಡ್ಬಂದ ನನಗೆ ಯಾರೋ ತುಂಬ ಕ್ಯಾಸದವರು ಅಂತ ಎಲ್ಲರೂ ಒಳ್ಳೆ ಇವರಿದ್ದಂಗವ್ರೆ 6 ಜನ ಕರ್ಕೊಂಡ್ಬಂದ ಆ ಜನಕ್ಕೂ ನಾವು ಹೊಡೆದು ಎಲ್ಲರನ್ನ ಕಳಿಸ್ತೋ ನಾವೇ ಹೆಂಗೆ ಕರ್ಕೊಂಡ್ಬಂದಿದ್ದೆ ಒಂದು ಗಂಟೆ ರಾತ್ರಿ ಡ್ಯಾನ್ಸ್ ಮಾಡ್ತಾನೆ ಇದು ರೆಡಿ ಹಾಕೊಂಡು ಟೇಪ್ ರೆಕಾರ್ಡ್ ರೆಡಿ ಹಾಕೊಂಡು ಕುಡಿತ ಚಟ ಅಂಟಿಸಿಕೊಂಡಿದ್ದ ರುದ್ರೇಶ್ ಮನೆಗಳ್ಳತನ ಸರಗಳ್ಳತನ ಸಿಕ್ಕ ಸಿಕ್ಕವರ ಮೊಬೈಲ್ ಎಗರಿಸೋದು ಇವನ ಚಾಳಿ ಇದರಿಂದ ಬೇಸತ್ತು ತಾಯಿ ಹೆಂಡತಿ ಮಕ್ಕಳು ಕೂಡ ದೂರಾಗಿದ್ರು ಆರೋಪಿ ರುದ್ರೇಶ್ ಊರಿನಲ್ಲಿದ್ದಾಗ ಮಹಿಳೆಯರು ಆಭರಣ ಧರಿಸಿ ಹೊರಗೆ ಬರಲು ಹೆದರ್ತಾರಂತೆ ಈತನನ್ನ ಪೊಲೀಸರು ಈ ಹಿಂದೆ ಬಂಧಿಸಿದ್ದಾಗ ಸರ್ ನನಗೆ ಹುಷಾರಿಲ್ಲ ನಾನು ಸತ್ರೆ ನಿಮ್ಮ ತಲೆ ಮೇಲೆ ಬರುತ್ತೆ ಮುಟ್ಟಿದ್ರೆ ಇನ್ನೇನು ಸತ್ತೋದಂತೆ ನಟಿಸುತ್ತಿದ್ದಂತೆ ಪೊಲೀಸರು ಈತನಿಗೆ ಮೆಡಿಕಲ್ ಚೆಕಪ್ ಮಾಡಿಸೋಕೆ ಅಂತ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ದ್ರೆ ಚೆಕಪ್ ಮಾಡ್ತಿದ್ದ ವೈದ್ಯೆ ಶ್ವೇತಾ ಅವರ ಬೆಲೆ ಬಾಳುವ ಮೊಬೈಲ್ ಫೋನನ್ನೇ ಎಗರಿಸಿದ್ನಂತೆ ಕೂಡಲೇ ಎಚ್ಚೆತ್ತು ಚೆಕ್ ಮಾಡಿದ್ರೆ ಮೊಬೈಲ್ ಜೇಬಿನಲ್ಲಿ ಇಟ್ಟುಕೊಂಡಿದ್ದು ಪತ್ತೆಯಾಗಿದೆ ರುದ್ರೇಶ್ ಅನ್ನೋಮ್ಮೆ ದಸ್ತಿಗೆರೆ ಮಾಡಿ ವೈದ್ಯಕೀಯ ಪರೀಕ್ಷೆಗಾಗಿ ಕರ್ಕೊಂಡ್ಬಂದಿದ್ದ ಇತ್ತು ಅವತ್ತು ವೈದ್ಯಕೀಯ ಪರೀಕ್ಷೆ ಮಾಡೋ ಟೈಮಲ್ಲಿ ನಮ್ದು ಮೊಬೈಲ್ ಕಳ್ತು ಟೇಬಲ್ ಮೇಲೆ ಇಟ್ಟಿದ್ದೆ ಅಂದ್ರೆ ಮೆಡಿಕಲ್ ಬಂದವನೇ ಕದ್ಕೊಂಡು ಹೋಗ್ಬಿಟ್ಟು ಡಾಕ್ಟರ್ ಆಮೇಲೆ ಏನು ಮೇಡಮ್ ಅವನ್ನ ಚೆಕ್ ಮಾಡಿದಾಗ ಆಯ್ತ ಹಾಂ ಅದು ಅವ್ರು ಬರಕ್ ಮೊದಲು ಮೊಬೈಲ್ ಟೇಬಲ್ ಮೇಲೆ ಇತ್ತು ಅವ್ರು ಬಂದು ಹೋದ್ಮೇಲೆ ಇರಲಿಲ್ಲ ಸದ್ಯ ಊರಿನ ಜನರಿಗೆ ಕೊಳ್ಳಿದೆವ್ವಂತೆ ಕಾಟ ಕೊಡ್ತಿದ್ದ ಈ ರುದ್ರೇಶನನ್ನ ದಾಬಸ್ಪೇಟೆ ಠಾಣಾ ಪೊಲೀಸರು ಬಂಧಿಸಿದ್ರಿಂದ ಸದ್ಯ ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟಂತಾಗಿದೆ ತಗಿಕುಪ್ಪೆ ಶ್ರೀಧರ್ ಅಮೋಕ್ ಟಿವಿ ನೆಲಮಂಗಳ ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ